ಜೋಡೋ ಯಾತ್ರೆ ಕಾಂಗ್ರೆಸ್ನ ಜೋಡೋ ಅಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ದೇಶನ ಜೋಡಿಸೋದಕ್ಕೆ ಈಗಾಗಲೇ ವಲ್ಲಭಾಯ್ ಪಟೇಲ್ ಅವರು ಆ ಸಂದರ್ಭದಲ್ಲಿ ಹೋಗಿದ್ದಾರೆ. ಅದಾದ ಮೇಲೆ ನಮ್ಮ ಮಾನ್ಯ ಪ್ರಧಾನಮಂತ್ರಿಯವರು ಬಿಜೆಪಿಯನ್ನು ಈಸ್ಟ್ ಇಂಡಿಯಾ ಕಂಪನಿಗೆ ಹೋಲಿಸಿ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸುರ್ಜೇವಾಲಾ ಮಾಡಿರುವ ಆರೋಪ ಕುರಿತು ಸುದ್ದಿಗಾರರು ಕೇಳಿದ ಪ್ರಶ್ನೆಗೆ ಉತ್ತರಿಸಿದ ಸಚಿವರು, ಈಸ್ಟ್ ಇಂಡಿಯಾ ಕಂಪನಿ ಯಾವುದು ಎಂಬುದನ್ನು ಜನರು ಅರ್ಥ ಮಾಡಿಕೊಂಡಿರುವ ಹಿನ್ನೆಲೆಯಲ್ಲಿ ದೇಶದಿಂದಲೇ ಕಾಂಗ್ರೆಸ್ಸನ್ನು ಓಡಿಸಿದ್ದಾರೆ ಎಂದು ಲೇವಡಿ ಮಾಡಿದರು. ಕಾಂಗ್ರೆಸ್ ಜೋಡೋ ಯಾತ್ರೆ ಎಂಬುದು ಸ್ಪಷ್ಟವಾಗುತ್ತಿದೆ. ದೇಶ ಜೋಡಿಸಲು ಸರ್ದಾರ್ ವಲ್ಲಭಭಾಯಿ ಪಟೇಲ್ರವರು ಈಗಾಗಲೇ ಸಾಕಷ್ಟು ಶ್ರಮಿಸಿದ್ದಾರೆ. ಅವರ ನಂತರ ಪ್ರಧಾನಿ ಮೋದಿಯವರು ಆರ್ಟಿಕಲ್ 370 ತೆಗೆದು ದೇಶದಲ್ಲಿ ಒಂದೇ ಧ್ವಜ, ಒಂದೇ ಕಾನೂನು ಮತ್ತು ಒಂದೇ ಆಡಳಿತ ಇರುವಂತೆ ನೋಡಿಕೊಂಡಿದ್ದಾರೆ ಎಂದು ಹೇಳಿದರು. ಆದರೆ ಕಾಂಗ್ರೆಸ್ ಆಡಳಿತಾವಧಿಯಲ್ಲಿ ಎಲ್ಲವೂ ಎರಡೆರಡಿತ್ತು. ಎರಡು ಆಡಳಿತ, ಎರಡು ಕಾನೂನು ಮತ್ತು ಎರಡು ಧ್ವಜಗಳಿದ್ದವು. ಇವರು ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೂ ನಡೆಯುತ್ತಿರುವ ರಸ್ತೆ ನಿರ್ಮಾಣ ಮಾಡಿದವರು ಅಟಲ್ ಬಿಹಾರಿ ವಾಜಪೇಯಿಯವರು. ವಾಜಪೇಯಿಯವರು ನಿರ್ಮಿಸಿದರೆ ಮೋದಿಯವರು ಅದನ್ನು ಮುಂದುವರಿಸಿದ್ದಾರೆ ಎಂದು ತಿರುಗೇಟು ನೀಡಿದರು. ಕಾಂಗ್ರೆಸ್ ತೋಡೋ ಆಗಿದೆ, ಕಾಂಗ್ರೆಸ್ನ ಜೋಡೋ ಎಂದು ಮಾಡಿಕೊಳ್ಳಲಿ, ಯಾವುದೇ ವಿರೋಧವಿಲ್ಲ. ನಿರ್ದಿಷ್ಟ ಕಾರ್ಯಕ್ರಮ ಇಲ್ಲದೆ, ಗೊತ್ತು ಗುರಿ ಇಲ್ಲದೆ ಯಾತ್ರೆ ಮಾಡುತ್ತಿರುವುದು ವಿಪರ್ಯಾಸ. ಹಾಗಾಗಿಯೇ ಜನರು ಇದಕ್ಕೆ ಬೆಂಬಲಿಸುತ್ತಿಲ್ಲ ಎಂಬುದು ಬಹಿರಂಗವಾಗಿದೆ ಎಂದು ಸಚಿವರು ಹೇಳಿದರು. ಜೋಡೋ ಯಾತ್ರೆ ಕಾಂಗ್ರೆಸ್ನ ಜೋಡೋ ಅಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ದೇಶನ ಜೋಡಿಸೋದಕ್ಕೆ ಈಗಾಗಲೇ ವಲ್ಲಭಾಯ್ ಪಟೇಲ್ ಅವರು ಆ ಸಂದರ್ಭದಲ್ಲಿ ಹೋಗಿದ್ದಾರೆ. ಅದಾದ ಮೇಲೆ ನಮ್ಮ ಮಾನ್ಯ ಪ್ರಧಾನಮಂತ್ರಿಯವರು 370 ಆರ್ಟಿಕಲ್ ಅದನ್ನು ಅಪ್ಗ್ರೇಡೇಷನ್ ಏನು ಮಾಡಿದ್ರು ಇವತ್ತು, ಅದರ ಮೂಲಕ ಇವತ್ತು ದೇಶದಲ್ಲಿ ಒಂದು ಕಾನೂನಿದೆ, ಒಂದೇ ಧ್ವಜ ಇದೆ, ಒಂದೇ ಆಡಳಿತ ಇದೆ. ಇವ್ರ ರೀತಿಯಲ್ಲಿ ಒಂದು ದೇಶಕ್ಕೆ ಎರಡು ಆಡಳಿತ, ಎರಡು ಸರ್ಕಾರಗಳು, ಎರಡು ಧ್ವಜಗಳು, ಎರಡು ಕಾನೂನು, ಈ ರೀತಿಯಲ್ಲಿ ಮಾಡಿದ್ದು ದೇಶ ಅಂದರೆ ಒಂದೇ. ಕನ್ಯಾಕುಮಾರಿ ಟು ಕಾಶ್ಮೀರ ಇವ್ರು ಹೋಗ್ತಾ ಇದ್ದಾರಲ್ಲ ರಸ್ತೆಯಲ್ಲಿ, ನಡ್ಕೊಂಡು ಹೋಗ್ತಾ ಇದ್ದಾರಲ್ಲ, ಅದನ್ನು ನಿರ್ಮಾಣ ಮಾಡಿದ್ದಾರೆ ವಾಜಪೇಯಿ. ಅದನ್ನು ಮುಂದುವರಿಸ್ಕೊಂಡು ಹೋಗಿದ್ದು ನರೇಂದ್ರ ಮೋದಿ. ಅವರು ಪ್ರತಿ ಹೆಜ್ಜೆ ಆಗ್ತಾ ಇರುವಂಥದ್ದು ಭಾರತೀಯ ಜನತಾ ಪಕ್ಷದ ಸರ್ಕಾರ ನಿರ್ಮಾಣ ಮಾಡಿದ ರಸ್ತೆ. ಸರ್, ಅದು ಜೋಡಾ ಯಾತ್ರೆನಾ ಮೋಜು ಮಸ್ತಿ ಯಾತ್ರೆನಾ? ಅದನ್ನ ಹೇಳಲಿಕ್ಕೆ ಹೋಗ. ಆದರೆ ಅದು ಕಾಂಗ್ರೆಸ್ ಜೋಡೋ ಆಗಿದೆ. ಅನೇಕ ಜನರು ಈಗಾಗಲೇ ಬಿಡ್ತಾ ಇದ್ದಾರೆ. ಕಾಂಗ್ರೆಸ್ನ ಅವ್ರು ಜೋಡೋ ಅಂತ ಮಾಡಿದ್ರೆ ಮಾಡಿಕೊಂಡು, ಆದರೆ ಇವರು ಯಾವುದೇ ಒಂದು ಗೊತ್ತು ಗುರಿ ಇಲ್ದಿರೋ ನಿರ್ದಿಷ್ಟವಾದಂಥ ಕಾರ್ಯಕ್ರಮ ಇಲ್ದಿರೋ ಇವತ್ತು ಕನ್ಯಾಕುಮಾರಿಯಿಂದ ಕಾಶ್ಮೀರಕ್ಕೆ ಹೋಗ್ತಾ ಇರೋವಂಥದ್ದು ಯಾವುದೇ ಪ್ರಯೋಜನ, ಯಾವುದೇ ಲಾಭ ಇಲ್ಲ. ಜನರು ಕೂಡ ದೊಡ್ಡ ಮಟ್ಟದ ಏನು. ಡಿ ದೇವರಾಜ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.